ನಜ್ಜಗೆಂದಗಂಡಸರಿಗೆ ಹಾಕಿ ಅಪ್ಪ ಮಕ್ಕಳು ಇಬ್ಬರಿಗೂ ಹಾಕಿ ಧಿಕ್ಕಾರ. ನಜ್ಜಗೆಂಡ ಪ್ರಜ್ವಲ್ಗೆ ಹಾಕಿ ಧಿಕ್ಕಾರ. ಅತ್ತ ಗಂಡಸರಿಗೆ ಹಾಕಿ ಧಿಕ್ಕಾರ. ಅವನನ್ನು ಅಪ್ಪ ಮಗ ಮಾಡಿರುವಂಥದ್ದು, ಮತ್ತು ಅವರ ಜೊತೆಗೆ ಈ ಇದನ್ನು ತಡೀದಲ್ಲೇ ಇರುವ ಎಲ್ಲರೂ ಕಾಂಪ್ಲಿಸಿಟ್ ಆಗಿರೋದ್ರಿಂದ ಅವರೆಲ್ಲರೂ ಮಾಡಿರೋದು ಇದು ಪ್ರಜಾಪ್ರಭುತ್ವದ ಮೇಲೆ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ನ ಮೇಲೆ ನಡೆದಿರುವಂತಹ ಒಂದು ದಾಳಿ ಅಂತ ಕೂಡ ನಾವು ಇದನ್ನು ನೋಡಬೇಕಾಗ್ತದೆ. ಇದು ಕೇವಲ ಅತ್ಯಾಚಾರ ಪ್ರಕರಣ ಅಲ್ಲ, ಇದು ಅವರ ಪಾಳೆಗಾರಿ ಮನೋಭಾವ, ಅದರ ಜೊತೆಗೆ ಪ್ರಜಾಪ್ರಭುತ್ವ ಕೊಟ್ಟಿರುವಂತಹ ಒಂದು ಅಧಿಕಾರದ ದುರುಪಯೋಗ ಇದೆ. ಇವೆರಡನ್ನು ನಾವು ಗಮನಿಸಬೇಕು. ಜೂನ್ನಲ್ಲಿ ಅವನು ತಡೆಯಾಜ್ಞೆಯನ್ನು ತಗೊಂಡಿದ್ದಾನೆ. ಡಿಸೆಂಬರ್ನಲ್ಲಿ ದೇವರಾಜೇಗೌಡ ಅನ್ನೋರು ತನಗೆ ಇದ್ರ ಬಗ್ಗೆ ಮಾಹಿತಿ ಇದೆ ಅಂತೇಳಿ ಬಿಜೆಪಿಯ ಅಧ್ಯಕ್ಷರಿಗೆ, ರಾಜ್ಯ ಅಧ್ಯಕ್ಷರಿಗೆ ಪತ್ರ ಬರೀತಾರೆ. ಜನವರಿ ಒಳಗಡೆ ಅವರು ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಸುದೀರ್ಘವಾದ ಪ್ರೆಸ್ ಮೀಟ್ ಅಲ್ಲ, ಬಹುಶಃ ಅದು ಯೂಟ್ಯೂಬ್ ಚಾನೆಲ್ಗೇನೋ ಒಂದು ಸಂದರ್ಶನ ಕೊಟ್ಟಿದ್ದಾರೆ. ಸುಮಾರು 50-55 ನಿಮಿಷದ ಸುದೀರ್ಘ ಒಂದು ಸಂದರ್ಶನ, ಅದರಲ್ಲಿ ಕೂಡ ಇವರೆಲ್ಲ ವಿವರಗಳನ್ನು ಹೇಳ್ತಾರೆ. ಜೊತೆಗೆ ಅವ್ರು ಏನು ಹೇಳ್ತಾರೆ, ಹೋಗಿ ನಾನು ದೆಹಲಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಪ್ರಧಾನಮಂತ್ರಿಗಳಿಗೆಲ್ಲ ತಿಳಿಸಿ ಬಂದಿದ್ದೀನಿ ಅಂತ ಕೂಡ ಹೇಳ್ತಾರೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಮ್ಮ ರಾಜ್ಯದ ಒಂದು ಇಂಟೆಲಿಜೆನ್ಸ್, ರಾಜ್ಯದ ಪೊಲೀಸರು ಏನು ಮಾಡ್ತಾಯಿದ್ರು, ಯಾಕೆ ಅವರಿಗೆ ಗೊತ್ತಾಗಲಿಲ್ಲ? ಹೋಗಲಿ, ಚುನಾವಣೆಗೆ 2 ದಿವಸ ಮುಂಚೆ ಇದನ್ನೆಲ್ಲ ಆಚೆಗೆ ಬಿಟ್ಟರು. ಆಚೆಗೆ ಬಿಟ್ಟ ನಂತರ 24ನೇ ತಾರೀಕು ಬಿಟ್ಟಿದ್ದಾರೆ. 25ನೇ ತಾರೀಕು ಮಹಿಳಾ ಆಯೋಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಪೊಲೀಸ್ನ ಹಿರಿಯ ಅಧಿಕಾರಿಗೆ ಪತ್ರ ಬರೀತಾರೆ, ತಕ್ಷಣ SIT ರಚನೆ ಮಾಡಬೇಕು ಅಂತೇಳಿ. 2976 ವಿಡಿಯೋಗಳಿದೆ ಅಂತ ಹೇಳಿದರೂ ಕೂಡ SIT ರಚನೆ ಆಗೋದು 27ನೇ ತಾರೀಕು ರಾತ್ರಿಗೆ ನಮಗೆ ಸುದ್ದಿ ಬರ್ತದೆ. 26 ಬೆಳಗ್ಗೆ ಎಲೆಕ್ಷನ್ ಮುಗ್ದಿದೆ. 26ನೇ ತಾರೀಕಿಗೆ ಹಾಸನದ್ದು ತುಂಬ ಜನ ಮಾತಾಡ್ತಾ ಇದ್ರಂತೆ, ನಾಳೆ ಬೆಳಗ್ಗೆ ಇವನು ಪ್ರಜ್ವಲ್ ರೇವಣ್ಣ ಬೇರೆ ದೇಶಕ್ಕೆ ಹೋಗ್ತಾನಂತೆ ಅಂಥೇಳಿ ಗಾಳಿ ಸುದ್ದಿ ತಿರುಗಾಡ್ತಾ ಇತ್ತು. ಈ ಗಾಳಿ ಸುದ್ದಿ ಸರ್ಕಾರದ ಕಿವಿಗೆ ಬೀಳಲಿಲ್ವಾ? ರಾಜ್ಯ ಸರ್ಕಾರಕ್ಕೆ ಅವರ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ, ಅದು ಹೇಗೆ ಅವರು ಹೋಗಲಿಕ್ಕೆ ಬಿಟ್ಟರು, ಹೋದ ಮೇಲೆ ಯಾಕೆ ಇವರು SIT ಅನೌನ್ಸ್ ಮಾಡಿದ್ರು, ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಬೇಕಾಗಿದೆ. ಇದು ಕೇವಲ BJP ಮತ್ತು ಕಾಂಗ್ರೆಸ್ಸು ಪರಸ್ಪರ ಕೆಸರು ಎರಚಾಟ ಮಾಡ್ಕೊಳ್ಳೋದನ್ನ ನಿಲ್ಲಿಸಬೇಕಾಗಿದೆ. ಇವತ್ತು ಇದರಲ್ಲಿ ಎಲ್ಲಾ ಪಕ್ಷಗಳು ಸಮಾನವಾಗಿ ಹೊಣೆಗಾರರಾಗಿದ್ದಾರೆ. ಇಷ್ಟೆಲ್ಲ ಆದ ನಂತರವೂ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ ಅಂತ ಎಲ್ಲ ಗೊತ್ತಿದೆ, ಎಲ್ಲ ಮಾತಾಡ್ತಾ ಇದ್ದಾರೆ. ಅವನು ಮೊದಲೇ ನಿಗದಿಯಾಗಿತ್ತು, ಬಂದ್ಬಿಡ್ತಾನೆ ಅಂತ ಹೇಳ್ತಾರೆ. ಪ್ರಜ್ವಲ್ ರೇವಣ್ಣ ನಾನು 7 ದಿವಸ ಬಿಟ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ. ಇಷ್ಟರ ನಡುವೆ HD ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಳ್ತಾರೆ. ಅದು ಜನಪ್ರತಿನಿಧಿಗಳ ಇದರಲ್ಲಿ ನಡೀತಾ ಇರಬೇಕಾದ್ರೇ ಸರ್ಕಾರದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೋಗ್ಬಿಟ್ಟು ನಾವು ಅವ್ರನ್ನ ಬಂಧಿಸೋದಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಏನಿದ್ರ ಮರ್ಮ? ನಮಗೆ SIT ರಚನೆ ಮಾಡಿದ್ದನ್ನು ಕೂಡ ನಾವು ಇವತ್ತು ಅನುಮಾನದಿಂದ ನೋಡಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆ ಅಂತಂದರೆ ಈ ರೀತಿಯ ಬೆಳವಣಿಗೆಗಳಿದಾವಲ್ಲ, ಇವುಗಳು ಸರ್ಕಾರದ ನಡೆಯನ್ನು ಪ್ರಶ್ನಾರ್ಹ ಮಾಡ್ತಾ ಇದೆ. ಇವತ್ತಾಗಲೇ ಅಲ್ಲಿ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. 3-4 ಹೆಣ್ಣು ಮಕ್ಕಳು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತಹ ಗುಸುಗುಸು ಸುದ್ದಿ ಕೂಡ ನಮಗೆ ಕೇಳಿ ಬರ್ತಾ ಇದೆ. ಯಾಕೆ ಅಲ್ಲಿ ಹೆಣ್ಮಕ್ಳುಗಳು ಸಂತ್ರಸ್ತರು ತಾವು ಮುಂದೆ ಬಂದು ಹೇಳಿಕೆ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂತಂದರೆ, ಈ ಒಂದು ಕುಟುಂಬ ಏನಿದೆ, ದೇವೇಗೌಡರ ಕುಟುಂಬ, ಆ ಕುಟುಂಬ ಆ ಪ್ರದೇಶದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಹೊಳೆ ನರಸೀಪುರ ಹಾಸನದ ಮೇಲೆ ಹಿಡಿದಿರುವಂತಹ ಹಿಡಿತ ಇದೆಯಲ್ಲ ಅವರ ಅಧಿಕಾರ ಬಲದಿಂದ, ಅಲ್ಲಿ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಇಲ್ಲೆಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ತಮಗೆ ಬೇಕಾದಂಥ ಅಧಿಕಾರಿಗಳನ್ನು ಅವರು ಹಾಕಿಸ್ಕೊಂಡಿರೋದ್ರಿಂದ, ತಮ್ಮ ಪಕ್ಷದ ಜನರನ್ನೆಲ್ಲ ಅವರು ಅಲ್ಲಿ ಒಲಿಸ್ಕೊಂಡು ಇಟ್ಕೊಂಡಿರೋದ್ರಿಂದ ಜನರಿಗೆ ಮುಕ್ತವಾಗಿ ಆಚೆ ಬಂದು ಮಾತಾಡೋದಕ್ಕೆ ಇವತ್ತು ತುಂಬ ಕಷ್ಟ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ? ಹಾಸನದ ಲೈಂಗಿಕ ಹಗರಣ ಮತ್ತು ಪೆನ್ಡ್ರೈವ್ ಹಂಚಿಕೆ ಅದು ಎಷ್ಟು ರೀತಿಯ ರೂಪಾಂತರಗಳನ್ನು ಪಡೀತಾ ಇದೆ ಅಂತಂದರೆ, HD ರೇವಣ್ಣ ಶಾಸಕರು, ಮಾಜಿ ಸಚಿವರು, ಪ್ರತಿಷ್ಠಿತರು,
ನಿರೀಕ್ಷಣಾ ಜಾಮೀನು ಕೋರಿ ನ್ಯಾಯಾಲಯಕ್ಕೆ ಹೋಗ್ತಾರೆ. ನಿರೀಕ್ಷಣಾ ಜಾಮೀನಿಗೆ ಕೇಳುವಾಗ ಕೋರ್ಟ್ ತೀರ್ಮಾನ ಮಾಡಬೇಕು ನಿರೀಕ್ಷಣಾ ಜಾಮೀನು ಕೊಡಬೇಕೋ ಬೇಡವೋ ಅಂತ. ಸರ್ಕಾರದ ಪರವಾದ ವಕೀಲರು ಸ್ಪಷ್ಟವಾಗಿ ಹೇಳಬೇಕು, ಕೇಸ್ ಯಾವುದೇ ಹಾಕಿರಲಿ, ಪ್ರಕರಣ ಯಾವುದೇ ಹಾಕಿರಲಿ, ಇವರು ಸಾಕ್ಷಿಗಳು ನಾಶ ಮಾಡ್ತಾರೆ, ಹಾಗಾಗಿ ಇವರಿಗೆ ಜಾಮೀನು ಕೊಡಬಾರ್ದು ಅಂತ ಹೇಳಬೇಕು. ಒಬ್ಬ ಕಾಮನ್ ವ್ಯಕ್ತಿಯಾಗಿ ನಾನು ಇದನ್ನು ನಿರೀಕ್ಷೆ ಮಾಡ್ತೀನಿ. ಆದರೆ ಪ್ರಭಾಕರ್ ಭಟ್ಟ ಕಲ್ಲಡ್ಕ ಕೇಸಲ್ಲೂ ಇದೇ ಆಯಿತು. ಈ ಪ್ರಕರಣದಲ್ಲಿ ಕೂಡ ಮಾಧ್ಯಮಗಳ ಮೂಲಕ ನಮಗೆ ಗೊತ್ತಾದ ಹಾಗೆ ಸರ್ಕಾರ ಅವರ ಮೇಲೆ ಜಾಮೀನು ಸಿಗಲಾರದಂತಹ ಪ್ರಕರಣಗಳು ಅಲ್ಲ ಅದು, ಹಾಗಾಗಿ ನಾವು ಬಂಧಿಸೋದಿಲ್ಲ ಅಂತ PPA ಮೂಲಕ ಹೇಳಿಸ್ತು ಅಂತ. ಇದನ್ನು ಖಂಡಿತವಾಗ್ಲೂ ನಾನು ಖಂಡಿಸ್ತೀನಿ. ಹಾಗಾಗಿ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ವಾಪಸ್ ತಗೊಂಡ್ರಂತೆ. ಇದೇ ಬೆನ್ನಿಗೆ ಇನ್ನೊಂದು ಪ್ರಕರಣ ದಾಖಲಾಗಿದೆ. KR ನಗರದಲ್ಲಿ ಕಿಡ್ನ್ಯಾಪ್ ಕೇಸು ಅಂದರೆ ಈ ಪ್ರಕರಣ ನಡೆಯೋಕ್ಕೆ ಶುರುವಾದ ಮೇಲೆ ಒಬ್ಬ ಸಾಕ್ಷಿ ಇರುವಂಥವಳನ್ನು ಕಿಡ್ನ್ಯಾಪ್ ಮಾಡ್ತಾರೆ ಅಂತಂದರೆ ಅದರ ಅರ್ಥ ಏನು? ಸೊ ಈಗಲಾದ್ರೂ ನ್ಯಾಯಾಲಯ ಸರ್ಕಾರ ಯೋಚನೆ ಮಾಡಬೇಕು. ಪ್ರಭಾವಿ ವ್ಯಕ್ತಿಗಳು ಪ್ರತಿಷ್ಠಿತ ಅಂತ ಕರೆಸಿಕೊಳ್ಳುವಂತಹ ವ್ಯಕ್ತಿಗಳ ಮೇಲೆ ಇಂಥದ್ದು ಯಾವುದೇ ದೂರು ದಾಖಲಾದರೆ ತಮ್ಮ ಪ್ರಭಾವವನ್ನು ಬಳಸಿ ಸಾಕ್ಷಿ ನಾಶ ಮಾಡ್ತಾರೆ. ಹಾಗಾಗಿ ತಕ್ಷಣ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಎಲ್ಲಿ ಬಿಲದಲ್ಲಿ ಅವಿತಿದ್ರು ಕಿತ್ತು ಕರ್ಕೊಬಂದು ಅವರನ್ನು ಇಬ್ಬರ ಮೇಲೆ ಕಾನೂನು ಕಾರ್ಯವಾಹಿ ಆಗಬೇಕು. ಯಾವುದೇ ಕಾರಣಕ್ಕೂ ಅವರು ಬಂಧನದಿಂದ ಬಿಡುಗಡೆ ಆಗೋದಕ್ಕೆ ಸಾಧ್ಯ ಇಲ್ಲದೇ ಇರುವಂತಹ ಪ್ರಕರಣವನ್ನು ದಾಖಲಿಸಿ ಅವರನ್ನು ಬುಕ್ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ಆಗ್ತಾ ಇರೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಹೆಣ್ಮಕ್ಳು ದೇಹಗಳನ್ನ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪಕ್ಷಗಳು ಹೆಣ್ಮಕ್ಳ ಮೃತದೇಹ ಇಟ್ಕೊಂಡು ಇಲ್ಲ ನೊಂದ ಹೆಣ್ಮಕ್ಳನ್ನ ಇಟ್ಕೊಂಡು ವೋಟ್ಗಳು ಕೇಳ್ತಾ ಇದ್ದಾರೆ. ಅದನ್ನ ಇಟ್ಕೊಂಡು ಈ ಪಕ್ಷ ಹಾಗೆ ಆ ಪಕ್ಷ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಟೈಮ್ನಲ್ಲಿ ನಾವು ಮಾತಾಡಬೇಕಾಗಿರೋದು ಜಾತಿ ವ್ಯವಸ್ಥೆ ಬಗ್ಗೆ, ಪಿತೃಪ್ರಧಾನ ವ್ಯವಸ್ಥೆ ಬಗ್ಗೆ, ಮಹಿಳೆಯರ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯದ ಬಗ್ಗೆ, ಕೋಮುವಾದದಿಂದ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಮಾತಾಡೋದು ಬಿಟ್ಟು ನಾವು ಈ ಟೈಮ್ನಲ್ಲಿ ಹೆಣ್ಮಕ್ಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇರೋದು ತುಂಬ ಖಂಡನೀಯ ವಿಷಯ. ನಮ್ಮೆಲ್ಲರಿಗೂ ಸಹ ಇದನ್ನು ನೋಡಿ ನಾಚಿಕೆ ಆಗಬೇಕಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಭೀಕರವಾದಂತಹ ಆರೋಪ ಆದಾಗ ಅದನ್ನು ಅದರ ಬಗ್ಗೆ ಕ್ರಮ ಕೈಗೊಳ್ಳೋ ಬದಲು ಜನರು ಅದನ್ನು ಇನ್ನೂ ಹಬ್ಬಿಸ್ತಾ ಇದ್ದಾರಲ್ಲ, ಇದೇ ನನಗೊಂದು ಪ್ರಶ್ನೆ. ಅದರಿಂದ ಇದು ಒಬ್ಬರು ಆರೋಪಿ ಅಲ್ಲ, ಇಡೀ ಸಮಾಜವೇ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ನಾವು ಮಾಡ್ತಾ ಇರೋದು ಸರಿಯಾ? ನಾವು ಈ ಥರ ನಮ್ಮ ನಡತೆ ಸರಿಯಾ? ನಾವು ಯಾವ ಥರ ನಮ್ಮ ಮಕ್ಕಳನ್ನ ಯಾವ ಥರ ಮನಸ್ಥಿತಿ ಅವರ ಮನಸ್ಥಿತಿ ಯಾವ ಥರ ಮನಸ್ಥಿತಿ ಬೆಳೆಸ್ತಾ ಇದ್ದೇವೆ ನಮ್ಮ ಮಕ್ಕಳಲ್ಲಿ? ಯಾವ ಥರ ಶಿಕ್ಷಣ ನಡೆಸ್ತಾ ಇದ್ದೀವಿ? ನಮ್ಮ ಶಿಕ್ಷಣ ಒಂದು ನಮ್ಮ ಶಾಲೆಗಳಲ್ಲಾಗಲಿ ಕಾಲೇಜ್ಗಳಲ್ಲಾಗಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಏನಿದೆಯೋ ಆ ಶಿಕ್ಷಣ ವ್ಯವಸ್ಥೆಗಳಲ್ಲಿ ನಾವು ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಇಲ್ವಾ? ನಮ್ಮ ಸಮಾಜ ಮುಂದೆ ಹೋಗಬೇಕು, ಪರಿವರ್ತನೆಗೊಳ್ಬೇಕು, ಇಂತಹ ಪ್ರಶ್ನೆಗಳು ಕೇಳ್ತಾ ಇಲ್ವಾ? ಅದಕ್ಕೋಸ್ಕರ ನಾವು ವ್ಯಕ್ತಿಗತವಾಗಿ ಏನು ಮಾಡಬೇಕು, ಸಾಮೂಹಿಕವಾಗಿ ಏನು ಮಾಡಬೇಕು, ಇದನ್ನೆಲ್ಲ ನಾವು ಕೇಳಬೇಕಾಗಿದೆ. ಇದೇ ನನ್ನ ಪ್ರಶ್ನೆ. ಅಂದರೆ ರಾಜಕೀಯ ಪಕ್ಷಗಳು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿದೆ ಅನ್ನೋದನ್ನ ಕೂಡ ಕಡೆಗಣಿಸಿ ಅದೊಂದು ರಾಜಕೀಯ ದಾಳವಾಗಿ ಮಾಡ್ತಾ ಇದ್ದಾರೆ, ಅದು ರೆಸ್ಪಾಂಡ್ ಕೂಡ ಮಾಡ್ತಾ ಇಲ್ಲ. ಅದು ಹಿಂದೆ ಕೂಡ ಆಗಿದೆ. ಮುಖ್ಯವಾಗಿ ಆದಷ್ಟು ಬೇಗ ಆಗಬೇಕಾದ ಕೆಲಸ ಅಂದರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು. ಬಿಕಾಸ್ ಈ ಥರದ ಒಂದು ಸೆಕ್ಷುವಲ್ ಸ್ಕ್ಯಾಂಡಲ್ಗಳು 2946 ಕೇಸ್ಗಳಾಗಿರೋ ಅಷ್ಟು ಬಹುಶಃ ಇದು ದೇಶದ ಒಂದು ದೊಡ್ಡ ಕೇಸ್ ಅಂತ ನಂಗೆ ಅನಿಸುತ್ತೆ. ಸೊ ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.